ಆ ಈ ಪ್ರಕೃತಿನೂ ಸಹ ಜಗಳಕ್ಕೆ ಕಾರಣ ಆಗುವಂತ ಪರಿಸ್ಥಿತಿ ಉಂಟಾಗ್ಬಿಡುತ್ತೆ ಕೆಲವೊಂದು ಈ ತರ ನಾನು ಹೇಳಿರುವಂಥ ಸಮಸ್ಯೆಗಳು ಏನಾದ್ರೂ ಇದ್ದರೆ ಸಾಮಾನ್ಯವಾಗಿ ನೋಡಿ ಇದಕ್ಕೆ ಪರಿಹಾರಗಳಿದೆ ನೋಡಿ ಒಂದು ನೆಮ್ಮದಿಯ ವಾತಾವರಣ ಮೂಡಿಸಬೇಕಾಗುತ್ತೆ ಮನೆ ಹತ್ರ ಇಲ್ಲ ಅಂತ ಹೇಳಿದ್ರೆ ಇಡೀ ಲೈ ಲೈಫ್ ಅಲ್ಲಿ ಜೀವನದಲ್ಲಿ ಕಲಹಗಳು ಅಂತ ಹೇಳಿದ್ರೆ ಮನೆಯಲ್ಲಿ ಬೇಕಾದರೂ ಗಂಡ ಹೆಂಡತಿ ಜಗಳ ಆಗ್ಬಿಟ್ರೆ ಇವತ್ತು ಏನೋ ಒಂದು ಸ್ವಲ್ಪ ಜಗಳ ಹಾಡಿದಾರೆ ಆಮೇಲೆ ಸರ್ ಹೋಗ್ಬಿಡ್ತಾರೆ ಆದ್ರೆ ಮನೆ ಮುಂದೆ ಇರೋರು ಜಗಳ ಹಾಡ್ಬಿಟ್ರೆ ಇಡೀ ದಿನ ನಿಮಗೆ ಬೇಸರ ಹೇಗಂತೂ ಏನಪ್ಪಾ ಇದು ಬೆಳಗ್ಗೆನೆ ಬೆಳಗ್ಗೆನೆ ಜಗಳ ಆಡ್ಬಿಟ್ರಲ್ಲ ನಾನು ಸುಮ್ಮನೆ ಹೋಗ್ತಾ ಇದ್ರೇನೋ ಆ ಗಾಳಿಗೆ ಹೋಗಿರೋ ಪೇಪರ್ ಹೋಗಿ ಅವ್ರ ಮನೆ ಮುಂದೆ ಬಿದ್ದಿದೆ ನಾನೇನು ಹೋಗಿ ಹಾಕದ್ ಅವ್ರ ಮನೆ ಹತ್ರ ಅಥವಾ ನೀರು ಆ ಪಾತ್ರೆ ಏನೋ ಅದು ಇರುತ್ತೆ ಸೋರ್ಸು ಹೇಗೆ ಹೋಗಬೇಕು ಅಂತ ಅದಕ್ಕೆ ಜಗಳ ಹಾಡುವಂತ ಪರಿಸ್ಥಿತಿ ಬಂದಿದೆಯಲ್ಲಪ್ಪ ಅನ್ನುವಂಥದ್ದು ಇಡೀ ದಿನ ಪೂರ್ತಿ ನೆಮ್ಮದಿ ಕೆಡಿಸ್ಕೊಬಿಟ್ಟಿರ್ತೀರ ಮತ್ತೆ ಅದು ಎಲ್ಲಿವರೆಗೂ ಪದೇ ಪದೇ ಹಾಕ್ತಾ ಇದ್ದರೆ ಒಂದಿನ ಅಲ್ಲ ಇದು ಕತೆ ತಿಂಗಳ್ಗಟ್ಲೆ ವರ್ಷಾನ್ಗಟ್ಲೆ ಈ ಕತೆಗಳಿದ್ರೆ ಏನಕ್ಕಪ್ಪ ಈ ಮನೆ ಬೇಕು ಮಾರ್ಬಿಟ್ಟು ಬೇರೆ ಕಡೆ ಹೋಗೋಣ ಅನ್ನೋವಂಥದ್ದು ಮಟ್ಟಿಗೆ ಅಂಥವ್ರಿಗಂತೂ ಸೂಕ್ತವಾದಂತ ಒಂದು ಪರಿಹಾರ ಏನಪ್ಪಾ ಪರಿಹಾರ ಅಂತ ಹೇಳಿದ್ರೆ ನೋಡಿ ಭಾಳ ಜನಕ್ಕೆ ನಾನು ಕೈಗೆ ಕೈಗೆಟಕುವಂತಹದ್ದು ಫಸ್ಟ್ ಪ್ರಿಫರೆನ್ಸ್ ಕೊಡ್ತೀನಿ ಆಗುತ್ತಾ ನಿಮ್ಮ ಕೈಲಿ ಮಾಡಿದ್ದು ಆಗಲೇಬೇಕು ಅಂತ ಅಷ್ಟು ಕೆಲವೊಂದು ಪ್ರತಿನಿತ್ಯದ ಕೆಲವೊಂದು ಪರಿಹಾರಗಳಲ್ಲಿ ನಾನು ಕೆಲವೊಂದು ಅಥರ್ಣ ವೇದದಲ್ಲಿ ಅಧ್ಯಯನ ಮಾಡಿ ಯಾಕಂತ ಹೇಳಿದ್ರೆ ಎಲ್ಲರಿಗೂ ಆಗಬೇಕು ಶುಭ ಫಲವನ್ನು ಕೊಡಬೇಕು ಒಳ್ಳೆಯ ಒಂದು ಸಮಸ್ಯೆ ಇರೋದು ಬಗೆಹರಿಸ್ಕೊಳ್ಬೇಕು ಸೊ ಈ ಮಟ್ಟಿಗೆ ಕೆಲವೊಂದು ಮೂಲಿಕೆಗಳು ಕೆಲವೊಂದು ಪ್ರಕೃತಿಯಲ್ಲಿ ಸಿಗುವಂತಹದ್ದು ಕೆಲವೊಂದು ಅಕ್ಕಪಕ್ಕದಲ್ಲಿ ಇರುವಂತಹವರಿಂದ ಕಲಹಗಳು ಈ ಆಯದಿಂದ ತೊಂದರೆ ಆಗಿರುವಂತವ್ರು ಅಥವಾ ದೃಷ್ಟಿಯಿಂದ ಸಮಸ್ಯೆಯನ್ನು ಅನುಭವಿಸ್ತಾ ಇದರ ಅಥವಾ ಅಂದರೆ ಪ್ರಯೋಗಗಳು ಏನಾದರೂ ಹಾಕಿದ್ರೆ ಮನೆ ಮೇಲೆ ಅಂತಹದ್ರಿಂದ ಒಂದು ಬಂದೋಬಸ್ತನ್ನು ಮಾಡ್ಕೋಬೇಕು ಅಂತ ಹೇಳಿದ್ರೆ ಮಾನಸಿಕವಾಗಿ ಖಿನ್ನತೆಗೂ ಹೋಗಿರುವಂತವ್ರಿಗೆ ಒಂದು ಪರಿಹಾರ ಏನಪ್ಪಾ ಅಂತ ಹೇಳಿದ್ರೆ ನಾನು ಒಂದು ನಾಲ್ಕೈದು ಕೆಲವೊಂದು ಮೂಲಿಕೆಗಳನ್ನು ಸಂಗ್ರಹ ಮಾಡ್ಕೊಂಡಿದ್ದೀನಿ ಅದು ನಿಮಗೆ ಸಿಗೋದು ಸ್ವಲ್ಪ ಕಷ್ಟ ಆಗಬಹುದು ಆದರೆ ನಿಮಗೆ ಒಳ್ಳೆಯ ಒಂದು ಸಿಗುವಂತದ್ದಂದ್ರೆ ಪೂರ್ಣ ಫಲ ತೆಂಗಿನಕಾಯಿ ಅದಕ್ಕೆ ನಾವು ಹಿಂದಿನ ಪೂರ್ವಿಕರು ಏನು ಮಾಡ್ತಾ ಇದ್ರು ಅಂದ್ರೆ ಮನೆ ಒಂದು ಹಿಂದೆ ಒಂದು ನೈಋತ್ಯದಲ್ಲಿ ಅಥವಾ ಮನೆ ಮುಂದೆ ಒಂದೆರಡು ತೆಂಗಿನ ಮರವನ್ನು ಹಾಕ್ತಾ ಕಾರಣ ಇಲ್ದಿದ್ದು ಯಾವುದು ಮಾಡಕ್ಕೆ ಹೋಗ್ತಾ ಇರಲಿಲ್ಲ ಹಿಂದಿನ ಕಾಲದಲ್ಲಿ ಇರುವಂತವ್ರು ಯಾಕಂತ ಹೇಳಿದ್ರೆ ಅದು ಸೈಂಟಿಫಿಕ್ ಆಗಿ ಆಧಾರ ಬದ್ಧವಾಗಿತ್ತು ಇವತ್ತೆಲ್ಲ ಸ್ವಲ್ಪ ಸಮಸ್ಯೆ ಬಂದಿರೋದ್ ಕಾರಣ ಏನಪ್ಪಾ ಅಂತ ಹೇಳಿದ್ರೆ ನಾವು ಮಾಡ್ಕೊಂಡಿರುವಂಥದ್ದು ಇಂದಿನ ಒಂದು ಸಿದ್ಧಾಂತಗಳು ಇಂದಿನ ಒಂದು ಆಯ ಆಗ್ಬಹುದು ಇವೆಲ್ಲ ನಾವು ಬಿಡ್ತಾ ಇದ್ದೀವಿ ಅದಕ್ಕೆ ಸಮಸ್ಯೆಗಳು ಜಾಸ್ತಿ ಆಗ್ತಾ ಇದೆ ಹಿಂದೇನೋ ಇತ್ತು ಇವೆಲ್ಲ ಸಮಸ್ಯೆ ಅದೇನು ದೊಡ್ಡ ವಿಚಾರ ಆಗ್ತಾ ಇರಲಿಲ್ಲ ಕಾರಣ ಏನಪ್ಪಾ ಅಂದರೆ ಅಲ್ಲೇ ಕೆಲವೊಂದೆಲ್ಲ ಮನೆ ಮುಂದೆ ಈ ಪಾರಿಜಾತವು ಗಿಡವನ್ನು ಇಡುವಂಥದ್ದು ಅಥವಾ ತುಳಸಿ ಗಿಡ ಎಲ್ಲಾರ ಮನೆಯಲ್ಲಿ ಇರಬೇಕು ತುಳಸಿ ಇಲ್ಲದ ಮನೆ ಅಪೂರ್ಣ ಅಂತ ಹೇಳುತ್ತೆ ಹಾಗಾಗಿ ಕೆಲವೊಂದು ದೈವ ವೃಕ್ಷಗಳು ಅಥವಾ ಮಾವಿನ ಗಿಡ ಸಸಿ ಇಡುವಂಥದ್ದು ಇವೆಲ್ಲ ಪಾಸಿಟಿವ್ ಎನರ್ಜಿ ಬರ್ತಾ ಇತ್ತು ಅವೆಲ್ಲ ಇರ್ತಾ ಇತ್ತು ಇಡ್ತಾ ಇದ್ರು ಇವಾಗೆಲ್ಲ ಜಾಗನೇ ಇಲ್ಲ ಒಂದು ಅರ್ಧ ಜಗಳ ಆಡೋ ಪರಿಸ್ಥಿತಿ ಆಗಿದೆ ಅಂತ ಹೇಳಿದ್ರೆ ಇದೆಲ್ಲ ಪಕ್ಕ ಅಕ್ಕಪಕ್ಕ ಮನೆಯವರು ದೃಷ್ಟಿ ಇವೆಲ್ಲ ಬಿಡದಿರ ಸಮಸ್ಯೆಗಳು ಬರ್ದಿರ ಇನ್ನೆಲ್ಲ ಹೋಗುತ್ತೆ ಅಲ್ವಾ ಹಾಗಾಗಿ ಮನೆ ಹತ್ರ ಒಂದು ಪಾಸಿಟಿವ್ ಎನರ್ಜಿ ಇರುವಂಥ ವಸ್ತುವನ್ನ ಇಡಬೇಕಾಗುತ್ತೆ ಏನಪ್ಪ ಪಾಸಿಟಿವ್ ವಸ್ತು ಅಂತ ಹೇಳಿದ್ರೆ ನೋಡಿ ನಾನು ಒಂದು ಸಿದ್ಧಪಡಿಸಿದ್ದೀನಿ ಇದು ಒಂದು ಪೂರ್ಣ ಫಲ ಅಂತ ಹೇಳ್ತೀವಿ ನೋಡಿ ಇದು ಬಹಳ ಪಾಸಿಟಿವ್ ಎನರ್ಜಿ ಇರುವಂಥದ್ದು ಪೂರ್ಣ ಫಲ ಅಂತ ಹೇಳಿದ್ರೆ ಏನು ಪೂರ್ಣವಾಗಿರುವಂಥ ತೆಂಗಿನಕಾಯಿ ಒಟ್ಟು ತೆಗೆದಿರೋ ತೆಗೆದಿರೋದಿಲ್ಲ ಅಂತಹ ಒಂದು ತೆಂಗಿನಕಾಯಿ ಇದನ್ನ ಹೇಗೆ ಮಾಡಬೇಕು ಸುಮ್ಮನೆ ಗುರುಗಳು ಹೇಳಿದ್ದಾರೆ ಅಂತ ಹೇಳ್ಬಿಟ್ಟು ತೆಂಗಿನಕಾಯಿ ತ ಪೂರ್ಣ ಫಲ ತಗೊಂಬಂದು ಕಟ್ಬಿಟ್ರೆ ಆಗೋದಿಲ್ಲ ಇದರಲ್ಲಿ ನಿಮ್ಮ ಮನೆ ಪಕ್ಕದಲ್ಲಿ ಅಥವಾ ಎದುರು ಮನೆಯವರು ಏನಾದರೂ ಕಲಹಗಳಾಗ್ತಾ ಇದೆ ಸಮಸ್ಯೆಗಳು ಜಾಸ್ತಿ ಬರ್ತಾ ಇದೆ ಅಂತ ಹೇಳಿದ್ರೆ ನಾನು ಹೇಳುವಂಥ ಒಂದು ಪರಿಹಾರ ಮಾಡಿ ಖಂಡಿತ ಫಲ ಕೊಡುತ್ತೆ ಏನಪ್ಪಾ ಅಂತ ಹೇಳಿದ್ರೆ ನಾವು ಸಿದ್ಧಿ ಮಾಡ್ಕೊಳ್ಳೋದು ಹೇಗೆ ಅಂತ ಹೇಳಿದ್ರೆ ಈ ಪೂರ್ಣ ಫಲವನ್ನು ತಂದು ಮಾಡುವಂಥದ್ದಂದ್ರೆ ನೋಡಿ ಪುಷ್ಯ ನಕ್ಷತ್ರ ಪಂಚಮಿ ತಿಥಿ ಇರಬೇಕು ಅದರಲ್ಲಿ ಗುರುವಾರ ಇರಬೇಕು ಒಂದು ಅಮಾವಾಸ್ಯ ಶುಕ್ರವಾರ ಇರಬೇಕು ಎರಡನೇದು ಸ್ವಾತಿ ನಕ್ಷತ್ರ ಇರಬೇಕು ಮಂಗಳವಾರ ಇರಬೇಕಾಗುತ್ತೆ ಅಥವಾ ಜ್ಯೇಷ್ಠ ನಕ್ಷತ್ರ ಅಮಾವಾಸ್ಯ ತಿಥಿ ಇರಬೇಕು ಈ ತರ ಕಾಂಬಿನೇಷನ್ಸ್ ನಾವು ಸಂಗ್ರಹ ಮಾಡ್ಕೊಂತೀವಿ ಈ ತರ ಕಾಂಬಿನೇಷನ್ಸ್ ಯಾವಾಗ ಬರುತ್ತೆ ಹುಡುಕ್ತಾ ಇರ್ತೀನಿ ನಾನು ಕೆಲವೊಂದೆಲ್ಲ ಮೂಲಿಕೆಗಳೆಲ್ಲ ಸಂಗ್ರಹ ಮಾಡಿ ಯಾಕಂದ್ರೆ ಪ್ರತಿನಿತ್ಯದ ಸಮಸ್ಯೆಗಳು ಹತ್ರ ಒತ್ತು ನನ್ನ ಹತ್ರ ತಗೊಂಡ್ಬರ್ತಾ ಇರ್ತಾರೆ ಗುರುಗಳು ಹೀಗಿದೆ ಹೀಗಿಲ್ಲ ಈಗ ಸಮಸ್ಯೆ ಇದು ಇದಕ್ಕೆಲ್ಲ ನಾವು ರೆಡಿಯಾಗಿ ಇರಬೇಕಾಗುತ್ತೆ ಹಾಗಾಗಿ ಈ ರೀತಿ ಒಂದು ಪೂರ್ಣ ಫಲವನ್ನ ನೆಲಕ್ಕೆ ಬೀಳಿಸಬಾರ್ದು ಆದರೆ ಗುರುತ್ವಾಕರ್ಷಣ ಶಕ್ತಿ ಕಳ್ ಅದು ಒಂದು ಸ್ವಲ್ಪ ಒಂದು ಪಾಸಿಟಿವ್ ಎನರ್ಜಿ ಹೋಗ್ಬಿಡುತ್ತೆ ಅದಕ್ಕೆ ನಾವು ಪೂರ್ಣ ಫಲ ತೆಂಗಿನ ಮರದಲ್ಲಿ ಇರುವಂತ ಕಾಯಿಗಳನ್ನು ಹಾಗೆ ನೆಲಕ್ಕೆ ಇಳಿಸಿದ್ರೆ ಎಲ್ಲ ಸಂಗ್ರಹ ಮಾಡಿ ಅದಕ್ಕೆ ಕೆಲವೊಂದು ಮೂಲಕಗಳು ಮಯೂರ ಶಕ್ತಿ ಅಂತ ಇರುತ್ತೆ ಮಯೂರ ಶಕ್ತಿ ಅಂತ ಹೇಳ್ತೇನೆ ಅಂತಹದ್ದನ್ನ ಕೆಲವೊಂದು ಅದೆಲ್ಲ ಬಿಟ್ಟ ಗುಟ್ಟಗಳಲ್ಲಿ ಸಿಗುವಂಥದ್ದು ಅದನ್ನೆಲ್ಲ ನಾನು ಹೋಗಿ ಸಂಗ್ರಹ ಮಾಡ್ತೇನೆ ಅದು ಮತ್ತೆ ಅದ್ರ ಜೊತೆಗೆ ಹಿಂದೆ ನಿಮ್ಮ ಮಾತನಾಡುವಾಗ ಹೇಳ್ತಾ ಇದ್ದೆ ದೇವ ಭೂತಾಳ ಇದ್ರೆ ಎಲ್ಲಾದ್ರೂ ಸಿಕ್ಕಿದ್ರೆ ಒಂದು ಸ್ವಲ್ಪ ದೂಪ ಹಾಕಿ ನೆಗೆಟಿವ್ ಎನರ್ಜಿ ಹೋಗುತ್ತೆ ಈ ಏನಾದ್ರೂ ಈ ಪ್ರೇತ ಬಾಧೆ ಏನಾದರೂ ಇದ್ರೆ ಅಂತಲೂ ಹೇಳಿದ್ದೆ ನಿಮ್ಗೆ ನೆನಪಿರಬಹುದು ಅದನ್ನ ನಾನು ಸಂಗ್ರಹ ಮಾಡಿ ಮತ್ತೆ ಬುಜ್ ಪತ್ರ ಎಲೆ ಅಂತಿದೆ ನಿಮ್ಗೆ ಗೊತ್ತಿರುತ್ತೆ ಈ ಪೇಪರ್ ಹೇಗಿರುತ್ತವೋ ಅದೇ ರೀತಿ ಬುಜ್ ಪತ್ರ ಎಲೆಯನ್ನು ಸಂಗ್ರಹ ಮಾಡ್ತೇನೆ ಎಲೆಯಲ್ಲಿ ಓಂ ಶ್ರೀಂ ರೀಂ ಕ್ಲೀಂ ಹೈಂ ಮಹಾಲಕ್ಷ್ಮೀ ನಮಃ ಅಂತ ಹೇಳಿ ಕುಬೇರನ ಬೀಜಾಕ್ಷರ ಬರ್ದು ವಾಸ್ತು ಬೀಜಾಕ್ಷರವನ್ನು ಬರ್ದು ಆ ಮನೆ ಹಿತಶತ್ರುಗಳು ಏನು ಮನೆ ಸುತ್ತ ಅಥವಾ ದೃಷ್ಟಿದೋಷ ಅದನ್ನೆಲ್ಲ ಮಂತ್ರ ಬರೆದು ಆ ಬುಚ್ಪತ್ರ ಎಲೆಯಲ್ಲಿ ಈ ಹೋಮ ಮಾಡಿರ್ತೇನೆ ನಾನು ಪ್ರತಿಂಗ್ರ ಹೋಮ ನಿಮ್ಗೆ ಗೊತ್ತಿರುತ್ತೆ ನಿಮ್ಗೆ ಈಗಾಗಲೇ não ಹದಿಮೂರು ಹದಿನಾಲ್ಕು ವರ್ಷನೇ ಆಗೋಯ್ತು ಆ ಕಾರ್ಯಕ್ರಮಗಳು ಸ್ಟಾರ್ಟ್ ಮಾಡಿ ಆ ದೊಡ್ಡ ದೊಡ್ಡ ಮಟ್ಟಿಗೆಲ್ಲ ಮಾಡಿದ್ದೀನಿ ಹಾಗಾಗಿ ಈಗಾಗ್ಲೇನು ಚಿಕ್ಕದಾಗಿ ಸರಳವಾಗಿ ಮಾಡ್ತಾ ಇದ್ದೀನಿ ಆ ಹೋಮದ ಪ್ರತ್ಯಂಗಿರ ಹೋಮ ಬೊಕ್ಳಾ ದೇವಿ ಹೋಮ ಮಾಡಿರುವಂಥದ್ದು ಮತ್ತೆ ಈ ಶತ್ರು ಸಂಹಾರ ಹೋಮ ಮಾಡಿರುವಂಥದ್ದು ರಕ್ಷೆ ಇವೆಲ್ಲ ಒಂದರಲ್ಲಿ ಸಂಗ್ರಹ ಮಾಡಿಕೊಂಡು ಮತ್ತೆ ಲಕ್ಷ್ಮೀ ಶ್ರೀಲಕ್ಷ್ಮಿ ಮಹಾಯಾಗ ಅಂತ ಮಾಡ್ತಾ ಇರ್ತೀನಿ ಅಂದರೆ ತಾವರೆ ಹೂವದಲ್ಲಿ ನೂರೆಂಟು ತಾವರೆ ಊವತಂದು ಒಂದೊಂದು ಕುಟುಂಬಕ್ಕೂ ಒಂದೊಂದು ಪೂಜೆಯನ್ನು ಸಲ್ಲಿಸ್ತಾ ಇರ್ತೇನೆ ಅದನ್ನೆಲ್ಲ ಸಂಗ್ರಹ ಮಾಡಿರೋ ರಕ್ಷೆನೂ ಸಹ ಈ ಪೂರ್ಣ ಫಲಕ್ಕೆ ಹಾಕ್ತೀನಿ ನಾನು ಈ ಪೂರ್ಣ ಫಲಕ್ಕೆ ಹಾಕಿ ಕೆಲವು ಮೂಲಿಕೆಗಳೆಲ್ಲ ಹಾಕಿ ಇದನ್ನ ನೆಲದಲ್ಲಿ ಇಡಬಾರದು ಈಗ ಗುರುಗಳು ಕೊಟ್ಟಿದ್ದಾರೆ ಅಂತ ಹೇಳಿ ಎಲ್ಲ ನೆಲದಲ್ಲಿ ಇಟ್ಬಿಡಬಾರದು ಒಂದು ಏನೋ ಟೇಬಲ್ ಅಥವಾ ಒಂದು ಮಣೆ ಮೇಲೆ ಹಾಕಿ ಇದನ್ನ ಇಟ್ಟು ಪೂಜೆ ಮಾಡಿ ಇದನ್ನ ಬಾಗಿಲಿಗೆ ಕಟ್ಟಬೇಕು ಅಂದ್ರೆ ಮೈನ್ ಬಾಗಿಲು ಎಂಟ್ರೆನ್ಸ್ ಯಾವ್ದಿದೆ ನಿಮ್ಮ ಮನೆಯಲ್ಲಿ ಅದನ್ನು ಕಟ್ಟಿ ಏನೂ ಇಲ್ಲ ಅಂತ ಹೇಳಿದ್ರೆ ಕನಿಷ್ಠ ಪಕ್ಷ ಅರ್ಧಕ್ಕರ್ಧಕ್ಕಕ್ಕೆ ನಿಮ್ಮ ಸಮಸ್ಯೆ ಇಮ್ಡೆಟ್ ಪರಿಹಾರ ಸಿಗುತ್ತೆ ಯಾಕಂದ್ರೆ ಯಾವಾಗಲೂ ಅಷ್ಟೇ ನಾವು ಕೊಡುವಂತ ಕೆಲವೊಂದು ಪರಿಹಾರಗಳು ಹೇಗೆ ಅಂದರೆ ಬೇಗನೆ ರಿಸಲ್ಟ್ ಕೊಡಬೇಕು ಆ ರೀತಿ ಇವತ್ತು ಮುಂದುವರೆದಿರ ನಮ್ಮ ದಿನಗಳು ಆ ರೀತಿ ಇರೋದ್ರಿಂದ ಸ್ವಲ್ಪ ಬೇಗನೆ ಅನುಕೂಲ ಆಗಲಿ ಕೆಲವು ಕಾಂಬಿನೇಷನ್ಸ್ ಹಾಕಿ ನಾನು ಮಾಡ್ತೀನಿ ಇಲ್ಲ ನೀವೆಲ್ಲೋ ಬಹಳ ದೂರ ಇದ್ದೀರಾ ಸಾವಿರಾರು ಗಟ್ಟಲೆ ಇದೆ ಸದ್ಯಕ್ಕೆ ಈಗ ನಾಳೆನೂ ತಡಿಯಕಾಗ್ತಲ್ಲ ಇವತ್ತು ಬೆಳಗ್ಗೆ ಜಗಳ ಆಗಿದೆ ಮನೆ ಮುಂದೆ ಅಂತ ಹೇಳಿದ್ರೆ ಈಗ ಸದ್ಯಕ್ಕೆ ನಿಮ್ಮ ಮನೆ ಹತ್ರ ಏನಾದ್ರು ತೆಂಗಿನ ಮರ ಇದ್ರೆ ಇವತ್ತು ಸಂಜೆನೂ ಮಾಡಬಹುದು ಯಾಕಂತ ಹೇಳಿದ್ರೆ ಒಂದು ತೆಂಗಿನ ಮರದಲ್ಲಿ ತೆಂಗಿನಕಾಯಿ ಕೆಳಗಡೆ ಇಳಿಸಿ ಒಂದು ಯಾವ್ದ್ ಬ್ಯಾಗ್ ಎಲ್ಲ ಮೇಲಿಂದ ಇಳಿಸಿ ಅದನ್ನ ಪೂಜೆ ಮಾಡಿ ಕಟ್ಟಿ ಸದ್ಯಕ್ಕೆ ಈ ಮೂಲಕಗಳೆಲ್ಲ ಹಾಕಿರ್ತೀನಲ್ಲ ಹೋಮ್ ಅದು ನಿಮಗೆ ಸ್ವಲ್ಪ ಬೇಗ ರಿಸಲ್ಟ್ ಕೊಡೋದಕ್ಕಿಂತ ಹಾಕಿರ್ತೀವಿ ಅದು ನಿಮ್ಮ ಅನುಕೂಲ ಆದ್ರೆ ನಾನು ನೇರವಾಗಿ ಬಂದು ಭೇಟಿ ಮಾಡಿ ಹೋಗಿ ಅದನ್ನ ನಾನು ಕೊಡ್ತಾ ಇದ್ದೀನಿ ಎಲ್ಲರಿಗೂ ಸಹ ಈ ಜೊತೆಯಲ್ಲಿ ಕೆಲಸ ಮಾಡುವಂಥ ವಿಚಾರದಲ್ಲಿ ಏನು ಅದೇ ರೀತಿ ಈ ಮನೆ ಸಮಸ್ಯೆಗಳು ಏನಾದರೂ ಪರಿಹಾರ ಸಿಗುತ್ತೆ ಓಕೆ ನಮ್ಮ ಕಾರ್ಯಕ್ರಮದಲ್ಲಿ ಮನೆಯಲ್ಲಿ ಕಲಹಗಳು ಯಾಕೆ ಉಂಟಾಗುತ್ತೆ ಹಾಗೆಯೇ ಅದರಲ್ಲೂ ಕೂಡ ಪ್ರಮುಖವಾಗಿ ಅಕ್ಕ ಪಕ್ಕದವರ ಜೊತೆ ಯಾಕೆ ಜಗಳಗಳು ಶುರುವಾಗುತ್ತೆ ಇದಕ್ಕೆ ಕಾರಣ ಏನು ಈ ದೃಷ್ಟಿ ದೋಷ ನೆಗೆಟಿವ್ ಎನರ್ಜಿ ವಾಸ್ತು ಇದೆಲ್ಲವನ್ನೂ ಕೂಡ ನಿವಾರಣೆ ಮಾಡ್ಕೊಳ್ಳೋದಕ್ಕೆ ಬಹಳಷ್ಟು ವಿಷಯಗಳನ್ನ ಕೂಡ ತಿಳಿಸ್ಕೊಟ್ರಿ ಹಾಗೆಯೇ ವಿಶೇಷವಾದಂತಹ ಪರಿಹಾರವನ್ನ ಕೂಡ ಧನ್ಯವಾದಗಳು ಹರೇ ಶ್ರೀನಿವಾಸ ನೋಡುದ್ರಲ್ಲ ವೀಕ್ಷಕರೇನು ನೀವು ಕೂಡ ಗುರುಜಿಯವರನ್ನ ನೇರವಾಗಿ ಭೇಟಿ ಮಾಡಬಹುದು ಸಂಪರ್ಕಿಸಬೇಕಾದ ವಿಳಾಸ ಕೂಡ ಈ ರೀತಿ ಇದೆ ನೋಟ್ ಮಾಡ್ಕೊಳ್ಳಿ ಭಾರತೀಯ ಸಂಪ್ರದಾಯ ಟ್ರಸ್ಟ್ ನಂಬರ್ ನಲವತ್ತ್ನಾಲ್ಕು ಬಾರ್ ಒಂದು ನಾಲ್ಕನೇ ಕ್ರಾಸ್ ಸಂಪಿಗೆ ರಸ್ತೆ ಮಲ್ಲೇಶ್ವರಂ ಬೆಂಗಳೂರು ಪ್ರತ್ಯಂಗಿರ ಹೋಮ ಹಾಗೂ ಯಂತ್ರಕ್ಕಾಗಿ ಸಂಪರ್ಕಿಸಿ ಎಂಟು ಒಂದು ಐದು ಒಂದು ಎಂಟು ಒಂದು ಎರಡು ಮೂರು ನಾಲ್ಕು ಐದು ನೇರ ಭೇಟಿಗಾಗಿ ಮೊಬೈಲ್ ನಂಬರ್ ಒಂಬತ್ತು ಆರು ಒಂದು 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 ಆರು ಆರು ಒಂದು